ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ ತಮಗೆಲ್ಲರಿಗೂ ಕೆ ಲೆವೆಲ್ ತ್ರೀಯ ಎಲೆಂಡಸ್ ಪಠ್ಯಕ್ರಮದ ಮಾಡ್ಯೂಲ್ ಟು ಯೂಸ್ ಆಫ್ ಪಂಕ್ಚುಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಪಂಕ್ಚುಯೇಷನ್ಸ್ ಅಂದರೆ ಲೇಖನ ಚಿಹ್ನೆಗಳನ್ನು ಕಲಿಯುವುದು ಅತಿ ಮುಖ್ಯ ಏಕೆಂದರೆ ಇವು ವಾಕ್ಯಕ್ಕೆ ಅರ್ಥವನ್ನು ನೀಡುತ್ತವೆ ಈಗ ನೀವು ಈ ವಾಕ್ಯಗಳನ್ನು ನೋಡಿ ಹಾಗೂ ಈ ವಾಕ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಓದಿದಾಗ ಅರ್ಥದಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಿ ಸಂತೋಷ್ ಸೆಟ್ ದ ಟೀಚರ್ ಈಸ್ ಫನ್ನಿ ಈ ವಾಕ್ಯದ ಅರ್ಥ ಸಂತೋಷನು ಶಿಕ್ಷಕರು ತಮಾಷೆಯವರಾಗಿದ್ದಾರೆ ಎಂದು ಹೇಳಿದನು ಇನ್ನೊಂದು ವಾಕ್ಯ ಸಂತೋಷ್ ಸೆಟ್ ದ ಟೀಚರ್ ಈಸ್ ಫನ್ನಿ ಈ ವಾಕ್ಯದ ಅರ್ಥ ಶಿಕ್ಷಕರು ಸಂತೋಷನು ತಮಾಷೆಯವನಾಗಿದ್ದಾನೆ ಎಂದು ಹೇಳಿದರು ಈ ಎರಡೂ ವಾಕ್ಯಗಳ ಅರ್ಥದಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸಿದಾಗ ಲೇಖನ ಚಿಹ್ನೆಗಳ ಸಹಾಯದೊಂದಿಗೆ ಹೇಗೆ ಒಂದು ವಾಕ್ಯ ಓದಲಾಗುವುದೋ ಹಾಗೆಯೇ ಅದು ಓದುಗರಿಗೂ ಹಾಗೂ ಕೇಳುವವರಿಗೂ ಸರಿಯಾದ ಅರ್ಥ ತಿಳಿಯಲು ಸಹಾಯಕವಾಗುತ್ತದೆ ಎಂದು ತಿಳಿದುಬರುತ್ತದೆ ಕೆ ಲೆವೆಲ್ ತ್ರೀಯಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯ ಲೇಖನ ಚಿಹ್ನೆಗಳಾದ ಫುಲ್ ಸ್ಟಾಪ್ ಕಾಮ ಕ್ವಶನ್ ಮಾರ್ಕ್ ಮತ್ತು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂದರೆ ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಗಳನ್ನು ಪರಿಚಯಿಸಲಾಗಿದೆ ಶಿಕ್ಷಕರೇ ವಿದ್ಯಾರ್ಥಿಗಳು ಪಂಕ್ಚುಯೇಷನ್ಸ್ ನ ಪ್ರಾಮುಖ್ಯತೆಯನ್ನು ಹಾಗೂ ಉಪಯುಕ್ತತೆಯನ್ನು ಸರಿಯಾಗಿ ತಿಳಿದುಕೊಳ್ಳಲೇಬೇಕು ಈಗ ನಾವು ಈ ಪಂಕ್ಚುಯೇಷನ್ಸ್ ಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ನ ಪ್ರಾಮುಖ್ಯತೆಯನ್ನು ನೋಡಿದಾಗ ಫುಲ್ ಸ್ಟಾಪ್ ಅನ್ನು ಪ್ರತಿ ಸೆಂಟೆನ್ಸ್ ನ ಕೊನೆಯಲ್ಲಿ ಬಳಸಲಾಗುತ್ತದೆ ಇದನ್ನು ಸ್ಟೇಟ್ಮೆಂಟ್ ಎಂದು ಕೂಡ ಎನ್ನುವರು ಫುಲ್ ಸ್ಟಾಪ್ ಒಂದು ವಾಕ್ಯವು ಎಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಇನ್ನೊಂದು ವಾಕ್ಯವು ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ತಿಳಿಯಲು ಸಹಾಯಕವಾಗುತ್ತದೆ ಎಂದು ತಿಳಿದು ಬರುತ್ತದೆ ಉದಾಹರಣೆಗೆ ರಾಜು ಹ್ಯಾಸ್ ಎ ಕ್ಯಾಟ್ ಇಟ್ಸ್ ನೇಮ್ ಇಸ್ ಮಿನಿ ಈ ವಾಕ್ಯಗಳು ನಮಗೆ ಸಂಪೂರ್ಣ ಅರ್ಥವನ್ನು ನೀಡುತ್ತವೆ ಶಿಕ್ಷಕರೇ ನಾವೀಗ ಈ ವಾಕ್ಯಗುಚ್ಛವನ್ನು ಗಮನಿಸೋಣ ದೇರ್ ಆರ್ ಫ್ರೆಶ್ ವೆಜಿಟೇಬಲ್ಸ್ ಇನ್ ದ ವೆಜಿಟೇಬಲ್ ಸ್ಟಾಲ್ ಆನ್ ಸಂಡೇ ದ ಮಾರ್ಕೆಟ್ ಯೂಸ್ ಯೂಶುವಲಿ ಕ್ರೌಡೆಡ್ ಎಸ್ ಪೀಪಲ್ ಕಮ್ ಫ್ರಮ್ ಆಲ್ ಓವರ್ ಈ ವಾಕ್ಯಗುಚ್ಛವು ಫುಲ್ ಸ್ಟಾಪ್ ಅನ್ನು ನೀಡಿದ ಆಧಾರದ ಮೇಲೆ ಹೇಗೆ ವಿವಿಧ ಅರ್ಥವನ್ನು ನೀಡುತ್ತದೆ ಎಂದು ನೋಡೋಣ ಮೊದಲಿಗೆ ದೇರ್ ಆರ್ ಫ್ರೆಶ್ ವೆಜಿಟೇಬಲ್ಸ್ ಇನ್ ದ ವೆಜಿಟೇಬಲ್ ಸ್ಟಾಲ್ ಆನ್ ಸಂಡೇ ದ ಮಾರ್ಕೆಟ್ ಯೂಸ್ ಯೂಶುವಲಿ ಕ್ರೌಡೆಡ್ ಎಸ್ ಪೀಪಲ್ ಕಮ್ ಫ್ರಮ್ ಆಲ್ ಓವರ್ ಇದೇ ವಾಕ್ಯಉುಚ್ಚವನ್ನು ಈ ರೀತಿಯಾಗಿಯೂ ಓದಬಹುದು ದೇರ್ ಆರ್ ಫ್ರೆಶ್ ವೆಜಿಟೇಬಲ್ಸ್ ಇನ್ ದ ವೆಜಿಟೇಬಲ್ ಸ್ಟಾಲ್ ಆನ್ ಸಂಡೇ ದ ಮಾರ್ಕೆಟ್ ಈಸ್ ಯೂಶುವಲಿ ಕ್ರೌಡೆಡ್ಸ್ ಪೀಪಲ್ ಕಮ್ ಫ್ರಮ್ ಆಲ್ ಓವರ್ ಇದನ್ನು ಓದಿದ ನಂತರ ಜನರು ಭಾನುವಾರದಂದು ಶಾಪಿಂಗಿಗೆ ಹೋಗುತ್ತಾರೆ ಏಕೆಂದರೆ ಭಾನುವಾರದಂದು ತಾಜಾ ತರಕಾರಿಗಳು ಅಂಗಡಿಯಲ್ಲಿ ಸಿಗುತ್ತವೆ ಅಥವಾ ಭಾನುವಾರದಂದು ಜನರು ಶಾಪಿಂಗಿಗೆ ಹೋಗುವುದನ್ನು ತಪ್ಪಿಸುತ್ತಾರೆ ಏಕೆಂದರೆ ಭಾನುವಾರದಂದು ಮಾರುಕಟ್ಟೆಯಲ್ಲಿ ಜನಸಂದಣಿ ಹೆಚ್ಚಾಗಿರುತ್ತದೆ ಹೀಗೆ ವಾಕ್ಯದ ಅರ್ಥವು ನಾವು ಫುಲ್ ಸ್ಟಾಪ್ ಅನ್ನು ಎಲ್ಲಿ ಬಳಸುತ್ತೇವೆಯೋ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಲ್ಲವೇ ಹೀಗಾಗಿ ಫುಲ್ ಸ್ಟಾಪ್ ಒಂದು ಪ್ರಮುಖ ಪಂಕ್ಚುಯೇಷನ್ ಮಾರ್ಕ್ ಇದಿಲ್ಲದೆ ಭಾಷೆಯು ಅಪೂರ್ಣವಾಗುತ್ತದೆ ಮತ್ತು ಗ್ರಹಿಸಲು ಕಷ್ಟಕರವಾಗುತ್ತದೆ ಈಗ ನಾವು ಪಂಕ್ಚುಯೇಷನ್ ಮಾರ್ಕ್ ಕಾಮಾದ ಬಗ್ಗೆ ತಿಳಿದುಕೊಳ್ಳೋಣ ಕಾಮ ಅಂದರೆ ಅಲ್ಪ ವಿರಾಮ ಈ ಅಲ್ಪವಿರಾಮವನ್ನು ಒಂದೇ ಸರಣಿಯಲ್ಲಿ ಬರೆದ ಮೂರು ಅಥವಾ ಹೆಚ್ಚಿನ ಪದಗಳನ್ನು ಪ್ರತ್ಯೇಕಿಸಲು ಬಳಸುತ್ತೇವೆ ಫಾರ್ ಎಕ್ಸಾಂಪಲ್

ಮೊದಲನೆಯದಾಗಿ ರವಿ ಹ್ಯಾಡ್ ಎ ಮ್ಯಾಂಗೋ ಕೇಕ್ ಬ್ರೆಡ್ ಅಂಡ್ ಟೀ ಫಾರ್ ಬ್ರೇಕ್ಫಾಸ್ಟ್ ಎರಡನೆಯದಾಗಿ ರವಿ ಹ್ಯಾಡ್ ಎ ಮ್ಯಾಂಗೋ ಕೇಕ್ ಬ್ರೆಡ್ ಅಂಡ್ ಟೀ ಫಾರ್ ಬ್ರೇಕ್ಫಾಸ್ಟ್ ಈ ವಾಕ್ಯಗಳಲ್ಲಿ ಅಲ್ಪ ವಿರಾಮವು ಏನನ್ನು ತಿಳಿಸುತ್ತದೆ ಮೊದಲನೇ ವಾಕ್ಯವು ರವಿಯು ಬ್ರೇಕ್ಫಾಸ್ಟ್ ನಲ್ಲಿ ನಾಲ್ಕು ಐಟಮ್ಸ್ ಮ್ಯಾಂಗೋ ಕೇಕ್ ಬ್ರೆಡ್ ಅಂಡ್ ಟೀಯನ್ನು ಸೇವಿಸಿದನು ಎಂದು ತಿಳಿಸಿದರೆ ಎರಡನೆಯ ವಾಕ್ಯವು ರವಿಯು ಬ್ರೇಕ್ಫಾಸ್ಟ್ ನಲ್ಲಿ ಮೂರು ಐಟಮ್ಸ್ ಮಾವಿನ ಹಣ್ಣಿನ ಕೇಕ್ ಬ್ರೆಡ್ ಮತ್ತು ಟೀಯನ್ನು ಸೇವಿಸಿದನು ಎಂದು ತಿಳಿಸುತ್ತದೆ ಹೀಗಾಗಿ ಕಾಮಾಸ್ ಒಂದು ಪ್ರಮುಖ ಪಂಕ್ಚುಯೇಷನ್ ಮಾರ್ಕ್ ಇವು ವಾಕ್ಯದಲ್ಲಿ ಯಾವ ಪದಗಳು ಒಟ್ಟಿಗೆ ಹೋಗುತ್ತವೆ ಮತ್ತು ವಾಕ್ಯಗಳ ಯಾವ ಭಾಗಗಳು ಹೆಚ್ಚು ಮುಖ್ಯವೆಂದು ಓದುಗರಿಗೆ ಮತ್ತು ಕೇಳುಗರಿಗೆ ತಿಳಿಯಲು ಸಹಾಯ ಮಾಡುತ್ತವೆ ಶಿಕ್ಷಕರೇ ನಾವೀಗ ಕ್ವಶನ್ ಮಾರ್ಕ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಶ್ನೆಯನ್ನು ಕೇಳುವ ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವಶ್ಚನ್ ಮಾರ್ಕ್ ಅನ್ನು ಬಳಸುತ್ತೇವೆ ಕ್ವಶನ್ ಮಾರ್ಕ್ಗಳಲ್ಲಿ ಕೊನೆಗೊಳ್ಳುವ ಎಲ್ಲಾ ವಾಕ್ಯಗಳಿಗೆ ಅಗತ್ಯವಿದೆ ಉದಾಹರಣೆಗೆ ಡೂ ಯು ಲೈಕ್ ಕ್ಯಾಟ್ಸ್ ಎಕ್ಸ್ಕ್ಲಮೇಶನ್ ಮಾರ್ಕ್ ದ ಫೀಲಿಂಗ್ ಆಫ್ ಸರ್ಪ್ರೈಸ್ ಆರ್ ಶಾಕ್ ಅಂದರೆ ಆಶ್ಚರ್ಯ ಅಥವಾ ಆಘಾತದ ಭಾವನೆಯನ್ನು ಎಕ್ಸ್ಕ್ಲಮೇಶನ್ ಮಾರ್ಕ್ ಆಶ್ಚರ್ಯ ಸೂಚಕ ಚಿಹ್ನೆಯಿಂದ ವ್ಯಕ್ತಪಡಿಸಲಾಗುತ್ತದೆ ಒಂದು ಪದ ಅಥವಾ ವಾಕ್ಯದ ನಂತರ ಎಕ್ಸ್ಲಮೇಶನ್ ಮಾರ್ಕ್ ಬರಬಹುದು ಉದಾಹರಣೆಗೆ ವಾವ್ ಲುಕ್ ಎಟ್ ದ ಕ್ಯಾಟ್ ಅಫಾಸ್ಟ್ರಿ ಯಾವುದಾದರೂ ಒಂದು ವಸ್ತುವು ಯಾರಿಗಾದರೂ ಸೇರಿದೆ ಅಥವಾ ಯಾವುದಾದರೂ ಒಂದು ವಸ್ತು ಯಾರಾದರೂ ಒಬ್ಬರಿಗೆ ಸಂಬಂಧಪಟ್ಟದ್ದು ಎಂದು ತೋರಿಸಲು ಅಥವಾ ತಿಳಿಸಲು ಅಫಾಸ್ಟೊಫೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ದಟ್ ಈಸ್ ರಾಜು ಸ್ಕ್ಯಾಟ್ ಶಿಕ್ಷಕರೇ ಈ ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ ಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ ನಂತರ ಕ್ಯಾಪಿಟಲ್ ಲೆಟರ್ಸ್ನ ಬಳಕೆಯನ್ನೂ ಕೂಡ ನೀವು ವಿದ್ಯಾರ್ಥಿಗಳಿಗೆ ವಿವರಿಸಲೇಬೇಕಾಗುತ್ತದೆ ವಾಕ್ಯವನ್ನು ಪ್ರಾರಂಭಿಸುವಾಗ ಕ್ಯಾಪಿಟಲ್ ಲೆಟರ್ಸ್ ಅನ್ನು ಬಳಸಬೇಕು ಸ್ಥಳದ ಹೆಸರು ಅಥವಾ ವ್ಯಕ್ತಿಯ ಹೆಸರನ್ನು ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸ್ನ ಬಳಸಿ ಬರೆಯಬೇಕು ಎಂದು ವಿವರಿಸಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಬೇಕು ಉದಾಹರಣೆಗೆ ಡಿಡ್ ಯು ನೋ ದಟ್ ಮಂಜುನಾಥ್ ಈಸ್ಟ್ ಫ್ರಮ್ ಬೆಂಗಳೂರು ಶಿಕ್ಷಕರೇ ಫ್ಲಾಶ್ ಕಾರ್ಡ್ಗಳನ್ನು ಬಳಸಿ ಫುಲ್ ಸ್ಟಾಪ್ ಕಾಮಾ ಕ್ವಶನ್ ಮಾರ್ಕ್ ಅಂಡ್ ಎಕ್ಸ್ಕ್ಲಮೇಷನ್ ಮಾರ್ಕ್ನ ಬಳಕೆಯನ್ನು ಪುನರಾವರ್ತಿಸಿ ಉದಾಹರಣೆಗೆ ಫುಲ್ ಸ್ಟಾಪ್ನ ಬಗ್ಗೆ ತಿಳಿಸುವಾಗ ವಿದ್ಯಾರ್ಥಿಗಳಿಗೆ ಫುಲ್ ಸ್ಟಾಪ್ನ ಫ್ಲಾಶ್ ಕಾರ್ಡ್ ಅನ್ನು ತೋರಿಸಿ ಫುಲ್ ಸ್ಟಾಪ್ ಮೀನ್ಸ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್ ಎಂದರೆ ನಿಲ್ಲುವುದು ಎಂದರ್ಥ ವಾಕ್ಯವನ್ನು ಕೊನೆಗೊಳಿಸಲು ಇದನ್ನು ಬಳಸುತ್ತೇವೆ ಎಂದು ಹೇಳಿ ನಂತರ ಫ್ಲಾಶ್ ಕಾರ್ಡ್ ಅನ್ನು ಫ್ಲಿಪ್ ಮಾಡಿ ಅಂದರೆ ತಿರುಗಿಸಿ ನೀಡಿರುವ ವಾಕ್ಯವನ್ನು ಅಭಿವ್ಯಕ್ತಿಯೊಂದಿಗೆ ಓದಲು ಹೇಳಿ ರಾಜು ಹ್ಯಾಸ್ ಎ ಕ್ಯಾಟ್ ಕಾಮಾ ಈಸ್ ಯೂಸ್ ಟು ಪಾಸ್ ಕಾಮಾದ ಫ್ಲಾಶ್ ಕಾರ್ಡ್ ಅನ್ನು ತೋರಿಸಿ ಪದಗಳ ನಡುವೆ ಅಲ್ಪ ಪ್ರಮಾಣದ ವಿರಾಮವನ್ನು ನೀಡಲು ಕಾಮಾ ಬಳಸುತ್ತೇವೆ ಎಂದು ವಿವರಿಸಿ ಫ್ಲಾಶ್ ಕಾರ್ಡ್ ಅನ್ನು ಫ್ಲಿಪ್ ಮಾಡಿ ಅಂದರೆ ತಿರುಗಿಸಿ ನೀಡಿರುವ ವಾಕ್ಯವನ್ನು ಅಭಿವ್ಯಕ್ತಿಯೊಂದಿಗೆ ಓದಲು ಹೇಳಿ ದ ಕ್ಯಾಟ್ ಈಸ್ ವೈಟ್ ಬ್ರೌನ್ ಅಂಡ್ ಬ್ಲ್ಯಾಕ್ ಇನ್ ಕಲರ್ ಕ್ವಶನ್ ಮಾರ್ಕ್ ಟು ಆಸ್ಕ್ ಅ ಕ್ವಶನ್ ಮತ್ತದೇ ರೀತಿಯಲ್ಲಿ ಕ್ವಶನ್ ಮಾರ್ಕ್ ಫ್ಲಾಶ್ ಕಾರ್ಡ್ ಅನ್ನು ತೋರಿಸಿ ಪ್ರಶ್ನೆಯನ್ನು ಕೇಳಲು ಕ್ವಶ್ಚನ್ ಮಾರ್ಕ್ ಬಳಸುತ್ತೇವೆ ಎಂದು ವಿವರಿಸಿ ಫ್ಲಾಶ್ ಕಾರ್ಡ್ ಅನ್ನು ಫ್ಲಿಪ್ ಮಾಡಿ ನೀಡಿರುವ ವಾಕ್ಯವನ್ನು ಅಭಿವ್ಯಕ್ತಿಯೊಂದಿಗೆ ಓದಲು ಹೇಳಿ ಡೂ ಯು ಲೈಕ್ ಕ್ಯಾಟ್ಸ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಟು ಎಕ್ಸ್ಪ್ರೆಸ್ ಸರ್ಪ್ರೈಸ್ ಆಶ್ಚರ್ಯವನ್ನು ವ್ಯಕ್ತಪಡಿಸಲು ಎಕ್ಸ್ಕ್ಲಮೇಷನ್ ಮಾರ್ಕ್ ಬಳಸುತ್ತೇವೆ ಎಂದು ವಿವರಿಸಿ ಫ್ಲಾಶ್ ಕಾರ್ಡ್ ಅನ್ನು ಫ್ಲಿಪ್ ಮಾಡಿ ಮತ್ತು ಅಭಿವ್ಯಕ್ತಿಯೊಂದಿಗೆ ಕೊಟ್ಟಿರುವ ವಾಕ್ಯವನ್ನು ಓದಲು ಹೇಳಿ ವಾವ್ ಲುಕ್ ಎಟ್ ದ ಕ್ಯಾಟ್ ಅನ್ ಅಫಾಸ್ಟಫಿ ಈಸ್ ಯೂಸ್ ಟು ಶೋ ಪೊಸೆಷನ್ ಸ್ವಾಧೀನವನ್ನು ತೋರಿಸಲು ಅಫಾಸ್ಟಫಿಯನ್ನು ಬಳಸುತ್ತೇವೆ ಎಂದು ವಿವರಿಸಿ ಫ್ಲಾಶ್ ಕಾರ್ಡ್ ಅನ್ನು ಫ್ಲಿಪ್ ಮಾಡಿ ಕೊಟ್ಟಿರುವ ವಾಕ್ಯವನ್ನು ಅಭಿವ್ಯಕ್ತಿಯೊಂದಿಗೆ ಓದಲು ಹೇಳಿ ರಾಜು ಸ್ಕ್ಯಾಟ್ ಹೀಗೆ ನೀವು ಪಂಕ್ಚುಯೇಷನ್ಸ್ ಮಾರ್ಕ್ಗಳನ್ನು ಕಲಿಸಿದ ನಂತರ ವಿದ್ಯಾರ್ಥಿಗಳು ಡಬ್ಲ್ಯೂನ ಕಾರ್ಡ್ ನಂಬರ್ ಸೆವೆನ್ ಅನ್ನು ಬಳಸಿ ಸೆಂಟೆನ್ಸ್ಗಳನ್ನು ಓದಲು ತಿಳಿಸಿ ಈ ಸೆಂಟೆನ್ಸ್ಗಳನ್ನು ಅವರ ವರ್ಕ್ಬುಕ್ನಲ್ಲಿಯೂ ನೀಡಲಾಗಿದೆ ವಿದ್ಯಾರ್ಥಿಗಳು ಎಲೆಂಡಸ್ ತರಗತಿಯಲ್ಲಿ ಕಲಿಸಿದಂತಹ ಇಮೇಜ್ಗಳನ್ನು ನೆನಪಿಸಿಕೊಂಡು ಸೆಂಟೆನ್ಸ್ಗಳನ್ನು ಓದಲು ಮತ್ತು ನೀಡಿದಂತಹ ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಪಾಯಿಂಟ್ಔಟ್ ಮಾಡಲು ತಿಳಿಸಿ ತದನಂತರ ವಿದ್ಯಾರ್ಥಿಗಳಿಗೆ ಸೆಂಟೆನ್ಸ್ಗಳನ್ನು ಕೇರ್ಫುಲಿಯಾಗಿ ಓದಲು ಹೇಳಿ ಅವರ ವರ್ಕ್ ನಲ್ಲಿ ಕೊಟ್ಟಂತಹ ಕ್ಯಾಪಿಟಲ್ ಲೆಟರ್ ಮತ್ತು ಪಂಕ್ಚುಯೇಷನ್ ಮಾರ್ಕ್ ಗಳನ್ನು ಸರ್ಕಲ್ ಮಾಡಲು ತಿಳಿಸಿ ಅವರ ಕೆಲಸವನ್ನು ರಿವ್ಯೂ ಮಾಡಿ ಶಿಕ್ಷಕರೇ ನಾವೀಗ ಈ ಮಾಡ್ಯೂಲ್ ನ ಅಂತ್ಯಕ್ಕೆ ಬಂದಿದ್ದೇವೆ ಹೋಪ್ ಯು ಎಂಜಾಯ್ಡ್ ಇಟ್ ತಮಗೆಲ್ಲರಿಗೂ ಯೂಸ್ ಆಫ್ ಪಂಕ್ಚುಯೇಷನ್ ನ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಶುಭವಾಗಲಿ ವಂದನೆಗಳು